ಸೆವೆನ್ಗೆ ಸ್ವಾಗತ. ನಾನು ಶಾಂತ್ಲಾ. ಮೊದಲಿಗೆ ಹೆಡ್ಲೈನ್ಸ್. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕೃತ ಆಹ್ವಾನ. ಚೌಡೇಶ್ವರಿ ಯುವ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿ. ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಡಿಸಿ ತಮ್ಮಣ್ಣ. ಚಾಮರಾಜನಗರ ಜಿಲ್ಲಾಧಿಕಾರಿ ಬಿಬಿ ಕಾವೇರಿ ಅವರಿಂದ ಗುಂಡ್ಲುಪೇಟೆಯ ತಹಸೀಲ್ದಾರ್ ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಈರುಳ್ಳಿ ಕೊಯ್ಲಿನಲ್ಲಿ ಸಾಧನೆ ಮಾಡಿದ ಗ್ರಾಮೀಣ ಮಹಿಳೆ. ವಿಶ್ವವಿಖ್ಯಾತ ದಸರಾ ಮಹೋತ್ಸವಕ್ಕೆ ಮುಖ್ಯಮಂತ್ರಿಗಳಿಗೆ ಅಧಿಕೃತ ಆಹ್ವಾನ. ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಅವರು ಇಂದು ವಿಶ್ವವಿಖ್ಯಾತ ದಸರಾ 2018 ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆಗಾಗಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರನ್ನು ಅಧಿಕೃತವಾಗಿ ಆಹ್ವಾನಿಸಿದರು. ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಅವರಿಗೆ ಹಾರ ಹಾಕಿ ಶಾಲು ಓದಿಸಿ ಫಲತಾಂಬೂಲದೊಂದಿಗೆ ಆಮಂತ್ರಣ ಪತ್ರಿಕೆ ನೀಡಿ ಅಧಿಕೃತವಾಗಿ ದಸರಾ ಮಹೋತ್ಸವಕ್ಕೆ ಆಹ್ವಾನಿಸಿದರು. ಈ ಸಂದರ್ಭ ಸಚಿವ ಸಾರಾ ಮಹೇಶ್, ಜೆಡಿಎಸ್ ಜಿಲ್ಲಾಧ್ಯಕ್ಷ ಎಚ್ ವಿಶ್ವನಾಥ್, ಜಿಲ್ಲಾಧಿಕಾರಿ ಅಭಿರಾಮ್ ಜಿ ಶಂಕರ್, ಅಪರ ಜಿಲ್ಲಾಧಿಕಾರಿ ಯೋಗೇಶ್ ಮತ್ತಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಇದೇ ವೇಳೆ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವ ಜಿಟಿ ದೇವೇಗೌಡ ಅವರು ದಸರಾ ಮಹೋತ್ಸವಕ್ಕೆ ಉಪಮುಖ್ಯಮಂತ್ರಿ ಜಿ ಪರಮೇಶ್ವರ್ ಅವರನ್ನು ಆಹ್ವಾನಿಸಿದರು. ಚೌಡೇಶ್ವರಿ ಯುವ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿ. ತೀನರಸೀಪುರ ಪಟ್ಟಣದ ಕಬಿನಿ ಅತಿಥಿ ಗೃಹದಲ್ಲಿ ಚೌಡೇಶ್ವರಿ ಯುವ ಬಳಗದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಏರ್ಪಡಿಸಲಾಗಿತ್ತು. ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಚೌಡೇಶ್ವರಿ ಯುವ ಬಳಗದ ಅಧ್ಯಕ್ಷ ಆರ್ ಮಣಿಕಂಠ ರಾಜ್ಗೌಡ ಅವರು 11/11/2018 ದಿನಾಂಕದಂದು ಶ್ರೀ ಚೌಡೇಶ್ವರಿ ಅಮ್ಮನವರ ಹಬ್ಬದ ಪ್ರಯುಕ್ತ ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಸ್ಪರ್ಧೆಯನ್ನು ಆಯೋಜನೆ ಮಾಡಲಾಗಿದ್ದು, ಈ ಒಂದು ಸ್ಪರ್ಧೆಗೆ ಸುತ್ತಮುತ್ತಲಿನ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಹಾಗೂ ಇದೇ ವೇಳೆ ಕಳೆದ ಬಾರಿ ಕೆಲವು ಕಿಡಿಗೇಡಿಗಳು ನಾವು ನಡೆಸಿದ ಜೋಡಿ ಎತ್ತಿನ ಸ್ಪರ್ಧೆ ಬಗ್ಗೆ ಜನಸಾಮಾನ್ಯರಲ್ಲಿ ಬೇರೆ ರೀತಿ ಪ್ರಚಾರವನ್ನು ನಡೆಸಿದರು. ಹಾಗಾಗಿ ಸ್ಪರ್ಧಾಳುಗಳು ಹಾಗೂ ಜನಸಾಮಾನ್ಯರು ಯಾವುದೇ ಊಹಾಪೋಹಗಳಿಗೆ ಕಿವಿಗೊಡದೆ ಈ ಬಾರಿ ನಡೆಯಲಿರುವ ರಾಜ್ಯ ಜೋಡಿ ಎತ್ತಿನ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳುವಂತೆ ಮನವಿ ಮಾಡಿದರು. ಈ ಸಂದರ್ಭ ಪತ್ರಿಕಾಗೋಷ್ಠಿಯಲ್ಲಿ ದಿಲೀಪ್, ಹರೀಶ್, ಮಲ್ಲಪ್ಪ, ಶಿವಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಯಾವುದೇ ಒಬ್ಬ ಸ್ನೇಹಿತರಿಗಾಗ್ಲಿ, ಯಾರೋ ಒಬ್ಬ ಇನ್ನೊಬ್ಬ ಆತ್ಮೀಯರಿಗಾಗ್ಲಿ ನಾ ಹೇಳಲಿಕ್ಕೆ ಬಯಸೋದು ಇಷ್ಟೇ. ರೈಸ್ ನಡೆಸ್ಬಿಡೋದು ಮತ್ತು ಇನ್ನೊಂದು ಫಂಕ್ಷನ್ ನಡೆಸ್ಬಿಡೋದು ಅಷ್ಟು ಸುಲಭವಾದ ಕೆಲಸ ಏನಲ್ಲ. ಅದ್ರ ಕಷ್ಟ ಏನು, ಅದ್ರ ಸಂಘಟನೆ ಏನು ಅಂತ ಅದು ನಮ್ಗೆ ನಡೆಸಿದವ್ರಿಗೂ ಗೊತ್ತು, ಮತ್ತು ಇಲ್ಲಿರೋ ನಮ್ಮ ಸ್ನೇಹಿತರಿಗೂ ಗೊತ್ತು. ಸುಮ್ಮನೆ ಎಲ್ಲ ಒಂದು ಹಳ್ಳಿ ಕಟ್ಟೆಯಲ್ಲಿ ಕೂತ್ಕೊಂಡು ಒಂದು ಬಸ್ ಸ್ಟಾಪಿಗೆ ಕೂತ್ಕೊಂಡು ಯಾವುದೋ ಒಂದು ಶಾಮೆ ಅನ್ನೋದು ಕೆಳಗಡೆ ಕೂತ್ಕೊಂಡು ನಾವು ನಡೆಸ್ಬಿಡ್ತೀವಿ ಅನ್ನೋದು ಭಾಳ ಸುಲಭವಾದ ಕೆಲಸ. ಆ ರೀತಿ ಎಲ್ಲ ಇದು ಮಾಡಬೇಡಿ. ಮತ್ತು ಮುಂದಿನ ತಿಂಗಳು 11/11/2018 11/11/2018 ರಾಜ್ಯ ಮಟ್ಟದ ಜೋಡಿ ಎತ್ತಿನ ಗಾಡಿ ಓಟ ಸ್ಪರ್ಧೆಯನ್ನು ಆಯೋಜನೆ ಮಾಡಿದ್ದೀವಿ ಚೌಡೇಶ್ವರಿ ಯುವಕರ ಬಳಗದ ವತಿಯಿಂದ. ಏನಕ್ಕೆ 1.5 ತಿಂಗಳು ಮುಂಚಿತವಾಗಿ ಮಾಡ್ತಾ ಇದ್ದೀವಿ ಅಂದರೆ, ಬಹುಶಃ ಎಲ್ರಿಗೂ ತಿಳಿದಿರೋಗೆ 2019 ಚುನಾವಣೆ ಸ್ಟಾರ್ಟ್ ಆಗ್ಬೋದು. ಆ ಚುನಾವಣಾ ರಂಗದ ಸಮಯದಲ್ಲಿ ಇಲ್ಲ ನೀತಿ ಸಮಿತಿ ಜಾರಿ ಆಗ್ಬೋದು ಜನವರಿ ತಿಂಗಳಲ್ಲಿ. ಅವಾಗ ನಡೆಸ್ತಿರೋ ಕಾರಣ ಹೆಚ್ಚು ಕಮ್ಮಿ ಒಂದು 5-6 ತಿಂಗಳು ಮುಂದಕ್ಕೆ ಹೋಗ್ಬೋದು. ಪುನಃ ಗದ್ದೆಗಳು ಆಗಲಿ ಬೇರೆ ರೀತಿ ಸ್ಥಳ ಆಗಲಿ ಯಾವುದೇ ರೀತಿಯಾಗಿ ಸಿಗಲ್ಲ. ಹಾಗಾಗಿ 1.5 ತಿಂಗಳಿಂದ ಮುಂಚೆನೆ ನಡೆಸ್ತಾ ಇದ್ದೀವಿ ಈ ಕಾರ್ಯಕ್ರಮನ. ಎಲ್ಲರಿಗೂ ಈ ಪತ್ರಿಕಾಗೋಷ್ಠಿಯಲ್ಲಿ ಎಲ್ಲ ಜನತೆಗಳಿಗೂ ಮತ್ತು ಎಲ್ಲ ಬಂದು ಪಾರ್ಟಿಸಿಪೇಟ್ ಮಾಡೋಂಥದ್ದು ನಾವು ಕೈ ಮುಗಿದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಕಳೆದ ಬಾರಿ ನಡೆದಂಥ ತಪ್ಪುಗಳನ್ನ ಈ ಬಾರಿ ನಡೆಸಬೇಡಿ. ನಿಮ್ಮ ಕೈಲಿ ಆದರೆ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿ, ಇಲ್ಲ ಅಂದರೆ ನಿಮ್ಮ ಪಾಡು ನೀವು ಇರಿ, ನಮ್ಮ ಪಾಡು ನಾವು ನಡೆಸ್ತೀವಿ. ಈ ಸರಿ ಹೋದ ಸರಿಗಿಂತವಾಗಿ ಹೆಚ್ಚು ಕಮ್ಮಿ ಈ ಸರಿ ದಾಖಲಾತವಾಗಿ ಎತ್ತಗಡೆ ರೈಸ್ ನಡೆಸ್ಬೇಕು ಅಂದ್ಬಿಟ್ಟು ನಾವೆಲ್ಲ ಸಂಘ ಸಂಸ್ಥೆಯವರು ಕುಂತಿ ಮಾತಾಡಿ ಅಬ್ಬರದ ಪ್ರಚಾರ ಮಾಡಿ ಅತೀ ರಾಜ್ಯದಲ್ಲಿ ಅತಿ ಹೆಚ್ಚಿನ ಸಂಖ್ಯೆ. ವಿಮ್ಸ್ ಆಸ್ಪತ್ರೆಗೆ ಭೇಟಿ ನೀಡಿದ ಸಚಿವ ಡಿಸಿ ತಮ್ಮಣ್ಣ. ಮಂಡ್ಯ ನಗರದಲ್ಲಿ ಲಾರಿ ಹರಿದು 4 ದುರ್ಮರಣಕ್ಕೀಡಾದ ಪ್ರಕರಣ ಸಂಬಂಧ ವಿಮ್ಸ್ ಆಸ್ಪತ್ರೆಗೆ ಸಾರಿಗೆ ಸಚಿವ ಡಿಸಿ ತಮ್ಮಣ್ಣ ಭೇಟಿ ನೀಡಿ ಗಾಯಾಳುಗಳಿಗೆ ಸಾಂತ್ವನ ಹೇಳಿದರು. ಅಪಘಾತದಲ್ಲಿ ಮಡಿದವರ ಕುಟುಂಬಕ್ಕೆ ವೈಯಕ್ತಿಕವಾಗಿ 50,000 ಪರಿಹಾರ ನೀಡಿದ ಸಚಿವರು
ಗಾಯಾಳುಗಳ ಚಿಕಿತ್ಸೆಗೂ ನೆರವು ನೀಡುವ ಭರವಸೆ ನೀಡಿದರು. ಜೊತೆಗೆ ಗಾಯಾಳುಗಳಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಅಂಬಿ ಅಭಿಮಾನಿಯ ಅಂತಿಮ ದರ್ಶನ ಪಡೆದ ಸಚಿವ. ಅಪಘಾತದಲ್ಲಿ ಸಾವಿಗೀಡದ ನಟ ಅಂಬರೀಷ್ ಅಭಿಮಾನಿ ರಫೀಕ್ ಮನೆ ಬಳಿ ತೆರಳಿ ಸಚಿವ ಡಿಸಿ ತಮ್ಮಣ್ಣ ಅಂತಿಮ ದರ್ಶನ ಪಡೆದರು. ವೈಯಕ್ತಿಕವಾಗಿ ಪರಿಹಾರ ನೀಡಿದ ಸಚಿವರು ಸ್ಥಳೀಯರಿಂದ ಘಟನೆಯ ಬಗ್ಗೆ ಮಾಹಿತಿ ಪಡೆದುಕೊಂಡರು. ಚಾಮರಾಜನಗರ ಜಿಲ್ಲಾಧಿಕಾರಿ ಬಿಬಿ ಕಾವೇರಿ ಅವರಿಂದ ಗುಂಡ್ಲುಪೇಟೆಯ ತಹಸೀಲ್ದಾರ್ ಕಚೇರಿಯಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆಯಲ್ಲಿ ಜಿಲ್ಲಾಧಿಕಾರಿ ಅವರ ಸಮ್ಮುಖದಲ್ಲಿ ನಡೆದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ದೂರುಗಳ ಮಹಾಪೂರವೇ ಸಾರ್ವಜನಿಕರಿಂದ ಹರಿದು ಬಂದಿದೆ. ಮೊದಲಿಗೆ ಮಾತನಾಡಿದ ಜಿಲ್ಲಾಧಿಕಾರಿ ಅವರು, ಮುಖ್ಯಮಂತ್ರಿಗಳ ಜನಸ್ಪಂದನೆ ಮತ್ತು ಜಿಲ್ಲಾಧಿಕಾರಿ ಜನಸ್ಪಂದನೆ ಕಾರ್ಯಕ್ರಮಗಳನ್ನ ಸುಮ್ಮನೆ ಮಾಡುವುದಲ್ಲ, ಜನರ ಅಹವಾಲುಗಳನ್ನ ಸ್ವೀಕರಿಸಿ ಅವರ ಸಮಸ್ಯೆಗಳನ್ನ ಬಗೆಹರಿಸಬೇಕು. ಸಾರ್ವಜನಿಕರ ಪ್ರಶ್ನೆಗಳನ್ನ ಆಲಿಸದ ಯಾವ ಅಧಿಕಾರಿಗಳನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ ಎಂದು ನೆರೆದಿದ್ದ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಿದರು. ಈ ಸಮಯದಲ್ಲಿ ತಾಲೂಕಿನಲ್ಲಿ ತಾಂಡವವಾಡುತ್ತಿರುವ ಅಶುಚಿತ್ವದ ಬಗ್ಗೆ ಕರ್ನಾಟಕ ಕಾವಲು ಪಡೆಯ ಸದಸ್ಯರು ದೂರು ನೀಡುವುದರ ಜೊತೆಗೆ ಪಟ್ಟಣದ ಸಾರಿಗೆ ಬಸ್ ನಿಲ್ದಾಣಕ್ಕೆ ಆರಕ್ಷಕರನ್ನ ನೇಮಿಸಿ ಹೆಣ್ಣು ಮಕ್ಕಳ ಮೇಲೆ ಆಗುವ ದೌರ್ಜನ್ಯವನ್ನು ಕಡಿಮೆ ಮಾಡಬೇಕು ಎಂದು ಮನವಿ ಮಾಡಿಕೊಂಡರು. ಈರುಳ್ಳಿ ಕೊಯ್ಲಿನಲ್ಲಿ ಸಾಧನೆ ಮಾಡಿದ ಗ್ರಾಮೀಣ ಮಹಿಳೆ. ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ತಾಲೂಕಿನ ಹನುಮನೇರಿ ಗ್ರಾಮದಲ್ಲಿ ಲಕ್ಷ್ಮವ್ವ ಕರಿಯಪ್ಪ ಅಂಗರಗಿ ಎಂಬ ಮಹಿಳೆ ಒಬ್ಬಳೆ ಒಂದು ಟ್ರ್ಯಾಕ್ಟರ್ ಈರುಳ್ಳಿ ಕೊಯ್ಲು ಮಾಡಿ ಸಾಧನೆ ಮಾಡಿದ್ದಾರೆ. ರೈತ ಶಿವಾನಂದ ಸಂಸಿಯವರ ಹೊಲದಲ್ಲಿ ಮುಂಜಾನೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆಯವರೆಗೆ ಸತತ 12 ಗಂಟೆಗಳ ಕಾಲ ಈರುಳ್ಳಿಯನ್ನು ಕೊಯ್ಲು ಮಾಡಿ ಸಾಧನೆ ಮಾಡಿ ಗ್ರಾಮಸ್ಥರು ಹುಬ್ಬೇರಿಸುವಂತೆ ಮಾಡಿದ್ದಾರೆ. ಮಹಿಳೆಯ ಸಾಧನೆಗೆ ಗ್ರಾಮದ ಮುಖಂಡರು ಭೂ ಒಡೆಯ ಸೇರಿದಂತೆ ಅನೇಕರು ಟ್ರ್ಯಾಕ್ಟರ್ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದ್ದಾರೆ. ಮಹಿಳೆಯ ಸಾಧನೆ ಕಂಡು ರೈತ ಶಿವಾನಂದ ಸಂಸಿ ಎಂಬುವರು 1,000 ರು ಹಣ ಸೀರೆ ಕುಪ್ಪಸ ಕಾಣಿಕೆ ನೀಡಿ ಗೌರವಿಸಿದರು. ಗ್ರಾಮದಲ್ಲಿ ಮಹಿಳೆ ಸಾಧನೆ ಕೊಂಡಾಡಿದ್ದಾರೆ. ಇದಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳಾಗಿತ್ತು. ಮತ್ತಷ್ಟು ಸುದ್ದಿಗಳಿಗಾಗಿ ನೀವು ನೋಡ್ತಾ ಇರಿ ಸದಾ ವಿಶೇಷತೆಗಳನ್ನು ಒತ್ತು ತರುವ ಹಾದಿಯಲ್ಲಿ ನ್ಯೂಸ್ 7 ಕನ್ನಡ, ನಂಬಿಕೆಯೇ ಜೀವಾಳ.